ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎರಡು ಬಾರಿ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಿದರೂ ಕೂಡ ಮೂರನೇ ಬಾರಿ ಕಸ್ಟಡಿಗೆ ತೆಗೆದುಕೊಂಡಿದ್ದ ಯಾಕೆ, ಈ ಬಗ್ಗೆ ಸಹಜವಾದಂತಹ ಕುತೂಹಲ ಇದ್ದೇ ಇರತ್ತೆ. ಯಾವೆಲ್ಲ ಕಾರಣವನ್ನು ಹೇಳಿ ದರ್ಶನ್ನ ಮತ್ತೆ ಕಸ್ಟಡಿಗೆ ಪಡೆದುಕೊಂಡಿದ್ದು, ರಿಮ್ಯಾಂಡ್ ಅರ್ಜಿಯಲ್ಲಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. 16 ಅಂಶಗಳನ್ನು ಉಲ್ಲೇಖಿಸಿ ದರ್ಶನ್ ಸೇರಿದಂತೆ ನಾಲ್ವರನ್ನ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಈ ಹಿಂದೆ ಕೂಡ ಎರಡು ಬಾರಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಲಾಗಿತ್ತು. ಹಾಗಾದ್ರೆ ಆ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಮತ್ತು ಸಹಚರರು ಬಾಯ್ಬಿಟ್ಟಂತಹ ಅಂಶಗಳೇನು, ಈಗ ಮತ್ತೊಮ್ಮೆ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅನ್ನೋದಾದ್ರೂ ಕೂಡ ಪೊಲೀಸ್ ಸಿಬ್ಬಂದಿ ಸೂಕ್ತ ಕಾರಣವನ್ನ ಒದಗಿಸಬೇಕಾಗುತ್ತೆ. ಹಾಗಾದ್ರೆ ರಿಮ್ಯಾಂಡ್ ಅರ್ಜಿಯಲ್ಲಿ ಏನಿದೆ ಬನ್ನಿ ನೋಡ್ತಾ ಹೋಗೋಣ. ನೋಡಿ, ರಿಮ್ಯಾಂಡ್ ಅರ್ಜಿಯಲ್ಲಿ ಈಗ ಮತ್ತೊಮ್ಮೆ ದರ್ಶನ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ಪ್ರಮುಖ ಕಾರಣವನ್ನ ಕೊಡಬೇಕಾಗತ್ತೆ, ಅಂದ್ರೆ ಸಮಂಜಸವಾದಂತಹ ಕಾರಣವನ್ನ ಕೋರ್ಟ್ಗೆ ಕೊಡಬೇಕಾಗತ್ತೆ. ದರ್ಶನ್ ಸೇರಿ A9, A10, A14 ಅಂದ್ರೆ ಅಕ್ಯೂಸ್ಡ್ 9, 10, 14 ಇವರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನುವಂತಹ ಪ್ರಮುಖ ಕಾರಣವನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಶಸ್ವಿಯಾಗಿದ್ದಾರೆ. ಅಫ್ಕೋರ್ಸ್ 4 ದಿವಸದ ಕಸ್ಟಡಿ ಕೇಳಿದ್ರು ಕೂಡ ಇಲ್ಲಿ 2 ದಿವಸವೇ ಕೊಟ್ಟಿದ್ರು. ಕೋರ್ಟ್ಗೆ ಕಸ್ಟಡಿಗೆ ಯಾಕೆ ಬೇಕು ಅನ್ನೋದನ್ನ ಸ್ಪಷ್ಟಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ಈ ಆರೋಪಿಗಳು ನೀಡ್ತಿಲ್ಲ ಅನ್ನೋದನ್ನ ಕೋರ್ಟ್ ಮುಂದೆ ಇಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸ್ತುತಪಡಿಸಿದ್ದಾರೆ. ಕೇಸ್ ಸಂಬಂಧ ವಿಚಾರಗಳನ್ನ ಮರೆಮಾಚ್ತಾ ಇದ್ದು ಬಾಯಿ ಬಿಡಿಸ್ಬೇಕು ಅಂತ ಹೇಳಿದ್ದಾರೆ. ನೋಡಿ, ಇದು ಪ್ರಮುಖ ವಿಚಾರ, ಯಾಕಂದ್ರೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಆರೋಪಿ ಆಗಿದ್ರೂ ಕೂಡ ತನಗೂ ಈ ಕೇಸ್ಗೂ ಸಂಬಂಧ ಇಲ್ಲ, ನಾನು ಈ ಪ್ರಕರಣದಲ್ಲಿ ಇನ್ನೋಸೆಂಟ್, ಈ ರೀತಿ ಸಹಜವಾದಂತಹ ಹೇಳಿಕೆಯನ್ನ ಕೊಡ್ತಾ ಇರ್ತಾರೆ. ಇಷ್ಟು ದಿವಸದ 2 ದಿವಸ 2 ಬಾರಿ ಕಸ್ಟಡಿಗೆ ತೆಗೆದುಕೊಂಡರೂ ಕೂಡ ಯಾವುದೇ ರೀತಿಯ ಸರಿಯಾದ ಸ್ಪಂದನೆ ಈ ಆರೋಪಿಗಳಿಂದ ಲಭ್ಯವಾಗಿಲ್ಲ. ಇನ್ನೂ ಕೂಡ ಈ ಪ್ರಕರಣದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ, ಕೇಸ್ಗೆ ಸಂಬಂಧಪಟ್ಟ ವಿಚಾರಗಳನ್ನು ಮರೆಮಾಚ್ತಾ ಇದ್ದು ಬಾಯಿ ಬಿಡಿಸಬೇಕಾಗಿದೆ, ಹಾಗಾಗಿ ಇವರು ಕಸ್ಟಡಿಗೆ ಬೇಕು ಅಂತ ಕೋರ್ಟ್ ಮುಂದೆ ಲಾಯರ್ ಪ್ರಸ್ತುತಪಡಿಸಿದ್ದಾರೆ ಮತ್ತು ಕೋರ್ಟ್ಗೆ ಇದನ್ನು ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನೋಡಿ, ಇಲ್ಲೊಂದು ಮುಖ್ಯವಾದಂಥ ವಿಚಾರ ಇದೆ. ನಿನ್ನೆ ದರ್ಶನ್ ಮನೆಯಲ್ಲಿ ಮತ್ತೆ 37,40,000 ರೂಪಾಯಿ ನಗದು ಹಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಿನ್ನೆ ದರ್ಶನ್ ಮನೆಯಲ್ಲಿ ಮತ್ತೆ 37,40,000 ರೂಪಾಯಿ ಹಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ವಿಚಾರವನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 2 ಅಂಶ ಇದೆ, ಇದನ್ನು ಕೂಡ ಕೋರ್ಟ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿರುತ್ತಾರೆ. ದರ್ಶನ್ ತನ್ನ ಹೆಂಡತಿಗೆ ನೀಡಿದ್ದ 3 ಲಕ್ಷ ರೂಪಾಯಿ ಹಣವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದೇವೆ. ವಶದಲ್ಲಿರುವ ಹಣದ ಮೂಲದ ಬಗ್ಗೆ A2 ದರ್ಶನಿಂದ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಈಗ ಮನೇಲಿ ಒಂದಷ್ಟು ಹಣ ಸಿಕ್ಕಿದೆ ಅನ್ನೋದಾದರೆ ಈ ಹಣದ ಮೂಲ ಯಾವುದು, ಇದರ ಬಗ್ಗೆ ನಾವು ಬಾಯಿ ಬಿಡಿಸ್ಬೇಕು ಅಂದರೆ ಆರೋಪಿ ಬೇಕು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಪ್ರಮುಖ ಕಾರಣದಿಂದ ದರ್ಶನ್ ಅಗತ್ಯತೆ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಕುಕೃತ್ಯದ ನಂತರ ಆರೋಪಿ ದರ್ಶನ್ ಹಲವು ವ್ಯಕ್ತಿಗಳ ಸಂಪರ್ಕ ಮಾಡಿದ್ದಾರೆ. ನೋಡಿ, ಕೃತ್ಯ ನಡೆದೋಯ್ತು, ಹತ್ಯೆ ಆಯಿತು ಅಂದ ಸಂದರ್ಭದಲ್ಲಿ ಈ ಹತ್ಯೆಯಲ್ಲಿ ತಾನು ಪಾಲುದಾರನಲ್ಲ ಅಂತ ಪ್ರೂವ್ ಮಾಡಬೇಕು ಅನ್ನೋದಾದರೆ ಹಲವರ ಸಂಪರ್ಕವನ್ನು ಮಾಡಿರ್ತಾರೆ. ಅದ್ರ ಬಗ್ಗೆ ನಮಗೊಂದಷ್ಟು ಹಿಂಟ್ ಸಿಕ್ಕಿದೆ, ರೈಟ್? ಅದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು, ವಿಚಾರಣೆಯನ್ನು ನಡೆಸಬೇಕು, ರೈಟ್? ಹತ್ಯೆ ಆಗಿದೆ, ಬಾಡಿ ಡಿಸ್ಪೋಸ್ ಆಗಬೇಕಲ್ಲ, ಅದಕ್ಕೆ ಹಲವರ ಸಂಪರ್ಕವನ್ನು ಮಾಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಮಗೊಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ, ಈ ವಿಚಾರಣೆಯನ್ನು ನಡೆಸಬೇಕು ಅಂತ ಕೋರ್ಟಿಗೆ ಹೇಳಿದ್ದಾರೆ. ವ್ಯಕ್ತಿಗಳ ಸಂಪರ್ಕದ ಉದ್ದೇಶ ನಮಗೆ ಗೊತ್ತಾಗಬೇಕು, ಆ ಕಾರಣದ ಬಗ್ಗೆ ವಿಚಾರಣೆ ಅತ್ಯಗತ್ಯ ಅಂತ ಕೋರ್ಟ್ಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಂಡಿಸಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ, ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಪ್ರಕರಣದ A14 ಪ್ರದೂಷ್ ಸಾಕ್ಷ್ಯ ನಾಶ ಮಾಡುವಲ್ಲಿ ಪ್ರಮುಖ ಪಾತ್ರ. ಹತ್ಯೆ ನಡೆದಿದೆ ಅಂದ ಸಂದರ್ಭದಲ್ಲಿ 2 ಬಾರಿ ವಿಚಾರಣೆಗೆ ತಗೊಂಡ್ರೂ ಕೂಡ, ವಿಚಾರಣೆ ನಡೆಸಿದ್ರೂ ಕೂಡ ತನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಯಾವುದೇ ಆರೋಪಿ ಆದರೂ ಹೇಳ್ತಾರೆ.
ಪ್ರಭಾವಿ ವ್ಯಕ್ತಿ ಕೂಡ ಆಗಿರೋದ್ರಿಂದಾಗಿ ಒಂದು ಪಕ್ಷ ಅವರು ಹೊರಗೆ ಬಂದರೆ ಸಾಕ್ಷಿ ನಾಶ ಮಾಡ್ತಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ಸಾಕ್ಷಿ ನಾಶಕ್ಕೆ ಈ ಪ್ರಕರಣದ A14 ಪ್ರದೋಷ್ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಅಷ್ಟು ಸುಲಭವಾಗಿ ಪ್ರದೋಷ್ನ ಹೊರಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಪ್ರದೋಷ ತನಿಖೆಗೆ ಸರಿಯಾಗಿ ಸ್ಪಂದನೆ ಕೂಡ ನೀಡ್ತಾ ಇಲ್ಲ, ಮಾಹಿತಿಯನ್ನು ಮರೆಮಾಚ್ತಾ ಇದ್ದಾನೆ. ಹಾಗಾಗಿ ಪ್ರದೋಷ್ ವಿಚಾರಣೆಗೆ ಭಾಗಿಯಾಗಬೇಕು ಅಂತ ಹೇಳಿದ್ದಾರೆ. ಪ್ರದೋಷ್ ಮತ್ತೊಬ್ಬ ಆಸಾಮಿಯನ್ನು ಕೃತ್ಯದ ಸ್ಥಳಕ್ಕೆ ಕರೆದಿದ್ದ ಮಾಹಿತಿ ಇದೆ. ಅಂದರೆ ಆ ಶೆಡ್ಗೆ ಮತ್ತೊಬ್ಬನನ್ನು ಕರೆದಿರೋ ಬಗ್ಗೆ ಮಾಹಿತಿ ನಮಗೆ ಸಿಕ್ಕಿದೆ, ಒಂದು ಹಿಂಟ್ ಸಿಕ್ಕಿದೆ. ಅದರ ಬಗ್ಗೆ ಬಾಯಿ ಬಿಡಿಸ್ಬೇಕು ಅನ್ನೋದಾದರೆ ಈ ಪ್ರದೋಷ್ ನಮಗೆ ಬೇಕು. ಹೀಗೆ ಕೋರ್ಟ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಪ್ರಕರಣದ A10 ಮೊಬೈಲ್ ಫೋನ್ನಲ್ಲಿ ಮುಖ್ಯವಾದ ಸಾಕ್ಷ್ಯ ದೊರೆತಿದೆ ನೋಡಿ. ಈ ಪ್ರಕರಣದ ಆರೋಪಿ ಸಂಖ್ಯೆ 10 ಈತನ ಫೋನನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ಪ್ರಮುಖವಾದಂತಹ ಸಾಕ್ಷ್ಯ ಸಿಕ್ಕಿದೆ. ಹಾಗಾದ್ರೆ ಅದರ ವಿಚಾರಣೆ ನಡೀಬೇಕಲ್ಲ, ಹಾಗಾಗಿ ಈ ಪ್ರಕರಣದ ಆರೋಪಿ 10 ನಮಗೆ ಅಗತ್ಯತೆ ಇದೆ. ಮೊಬೈಲ್ ಸಾಕ್ಷ್ಯ ಕಳುಹಿಸಿದ ವ್ಯಕ್ತಿಯ ವಿಚಾರಣೆ ಅಗತ್ಯ ಅಂತ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಒಟ್ಟು 17 ಆರೋಪಿಗಳಿರೋದ್ರಿಂದಾಗಿ ಸದ್ಯ A9, A10, A14 ಇವರು ಯಾಕೆ ಬೇಕು ಅನ್ನೋದನ್ನು ತಿಳಿಸ್ಬೇಕಲ್ಲ ಕೋರ್ಟ್ಗೆ. ಅದಕ್ಕೆ ಪ್ರಮುಖ ಸಾಕ್ಷ್ಯ ಮೊಬೈಲ್ನಲ್ಲಿ ಸಿಕ್ಕಿದೆ, ಹಾಗಾಗಿ ಈ ವ್ಯಕ್ತಿ A10 ಅಗತ್ಯ ಇದೆ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇನ್ನು ಶೆಡ್ ಕಾರ್ಮಿಕರಿಗೆ ಹಲವರಿಂದ ಸಾಕ್ಷ್ಯ ನುಡಿಯದಂತೆ ಹಣದ ಆಮಿಷವನ್ನು ನೀಡಲಾಗಿದೆ. ಈ ಘಟನೆಯೆಲ್ಲ ಎಲ್ಲಿ ನಡೀತ ಹಾಗಾದರೆ? ನಡೆದಿದ್ದು ಶೆಡ್ನಲ್ಲಿ. ಆ ಶೆಡ್ನ ಕಾರ್ಮಿಕರು ಅಂತಿರ್ತಾರೆ ನೋಡಿ, ಅವರಿಗೆ ಹಲವರಿಂದ ಸಾಕ್ಷ್ಯ ನುಡಿಯದಂತೆ. ಅಂದರೆ ಪೊಲೀಸ್ನವರು ಸಹಜವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಕಾರ್ಮಿಕರಿರ್ಬೋದು, ಅಸ್ಲಿಗಿಲ್ಲಿ ಏನಾಯಿತು, ದರ್ಶನ್ ಪಾತ್ರ ಏನು, ಇತರರ ಪಾತ್ರ ಏನು, ಎಷ್ಟು ಜನ ಬಂದರು, ಎಷ್ಟು ಜನ ಹೋದರು, ಎಷ್ಟು ಹೊತ್ತಿದ್ರು, ಈ ಥರ ಒಂದಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾನೆ ಇರ್ತಾರೆ. ಈ ಇನ್ವೆಸ್ಟಿಗೇಷನಲ್ಲಿ ಅಲ್ಲಿರುವಂತಹ ಕಾರ್ಮಿಕರು ಬಾಯಿ ಬಿಡಬಾರದು, ಹಾಗಾಗಿ ಹಣದ ಆಮಿಷವನ್ನು ಕೊಟ್ಟಿದ್ದಾರೆ. ಆಮಿಷ ಒಡ್ಡಿದ ವ್ಯಕ್ತಿಗಳು ಯಾರು ಅಂತ ಗೊತ್ತಾಗಬೇಕು. ಆರೋಪಿಗಳ ಜೊತೆಗಿನ ಸಂಪರ್ಕದ ಮಾಹಿತಿ ತಿಳಿದುಕೊಳ್ಳಬೇಕಾಗಿದೆ, ಹಾಗಾಗಿ ಈ ಆರೋಪಿಗಳು ಬೇಕು. ಪ್ರಕರಣದಲ್ಲಿ ಎರಡನೇ ಆರೋಪಿ ದರ್ಶನ್ ಬಚಾವ್ ಪ್ರಯತ್ನ ನಡೆದಿದೆ. ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A2 ಯಾರು? ದರ್ಶನ್. ಹಾಗಾಗಿ ದರ್ಶನ್ರನ್ನ ಬಚಾವ್ ಮಾಡುವ ಪ್ರಯತ್ನ ಕೂಡ ನಡೆದಿದೆ. ಯಾಕಂದರೆ ಸ್ಟಾರ್ಟಿಂಗ್ 3 ಜನ ಹೋಗ್ಬಿಟ್ಟು ನಾವೇ ಕೊಲೆ ಮಾಡಿದ್ದು ಅಂತ ಸರೆಂಡರ್ ಆದರು ನೋಡಿ. ಹಾಗಾಗಿ ಈ ಪ್ರಕರಣದಲ್ಲಿ ದರ್ಶನ್ ಮಾತ್ರವೇ ಇಲ್ಲ ಅಂತ ಮಾಡುವ ಒಂದಷ್ಟು ಪ್ರಯತ್ನಗಳು ನಡೆದಿದೆ. ಕೇಸ್ ಮುಚ್ಚಿ ಹಾಕೋದಕ್ಕೆ A10 ಮತ್ತು A13 ಆರೋಪಿಗಳು ವ್ಯವಹಾರ ನಡೆಸಿರೋ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಹಾಗಾಗಿ ವಿಚಾರಣೆಯ ಅಗತ್ಯ ಇದೆ. A16 ಆರೋಪಿಗೆ 5 ಲಕ್ಷ ರೂಪಾಯಿ ಹಣ ನೀಡಿದ್ದು ಪತ್ತೆಯಾಗಿದೆ, ಹಾಗಾಗಿ ವಿಚಾರಣೆ ಆಗಲೇಬೇಕು. ಈ ಎಲ್ಲ ಪ್ರಮುಖ ಕಾರಣಗಳನ್ನು ಕೋರ್ಟಿಗೆ ಕೊಟ್ಟ ಸಂದರ್ಭದಲ್ಲಿ ಕೋರ್ಟ್ 4 ದಿವಸದ ಕಸ್ಟಡಿ ಮನವಿಯನ್ನು ತಿರಸ್ಕರಿಸಿ 2 ದಿವಸದ ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ಇನ್ನೆರಡು ದಿವಸದಲ್ಲಿ ವಿಚಾರಣೆ ಹೇಗೆ ನಡೆಯುತ್ತೆ ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.